ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಮೆಟ್ರೋ ನೋಡ್ಬೋದು, ಇದು ನಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಈ ಪ್ರಾಪರ್ಟಿಯಿಂದ ನಮ್ ಟೆರೆಸ್ ಇಂದ ನೋಡ್ತಾ ಇದೀವಿ, ಕನಕಪುರ ರೋಡ್ ಅಲ್ಲಿ ಓಡಾಡ್ತಾರೋ ವೆಹಿಕಲ್ ಕೂಡ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಎಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ ಅಂತ ನಾವು ಊಹೆ ಮಾಡ್ಕೊಬಹುದು. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ ನಮ್ಗೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್, KSRTC ಬಸ್ ಸ್ಟಾಪ್ ಮತ್ತೆ BMTC ಬಸ್ ಸ್ಟಾಪ್ ಗೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ನಮ್ಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮ್ಗೆ BSK 6th stage 4th H block ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ವಿತ್ 1 RK, ಫಸ್ಟ್ ಸೆಕೆಂಡ್ ಥರ್ಡ್ ನಮ್ಗೆ 2 BHK, ಅದ್ರ ಮೇಲ್ಗಡೆ 1 RK ಕೂಡ ಬರುತ್ತೆ. ರೋಡ್ ಬಿಡ್ತು ನೋಡ್ಬೋದು ವೀಕ್ಷಕರೆ, 30 ಅಡಿಗಳ ರೋಡು. ಇಲ್ಲಿ ನಮ್ಗೆ ಅಂಡರ್ ವರ್ಕ್ ಕೂಡ ಆಗಿದೆ, ಕಾವೇರಿ ವಾಟರ್ ಮತ್ತೆ ಡ್ರೈನೇಜ್ ವರ್ಕ್ ಕೂಡ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಕೋ ಮುಂಚೆ, ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೆ, ಈಗ ನಾವು ಮನೆ ಫ್ರಂಟ್ ವ್ಯಾಲ್ಯೂಯೇಷನ್ ಮತ್ತೆ ಫ್ರಂಟ್ ಆಫ್ ರೋಡ್ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಪಾರ್ಕಿಂಗ್ ಇದೆ. ಈ ಪಾರ್ಕಿಂಗ್ ನೋಡ್ಬೋದು, ಕೆಳಗಡೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. 2 ಗೇಟ್ಗಳು ಕೂಡ ಇದೆ ನೋಡ್ಬೋದು, ಒಂದು ವೆಹಿಕಲ್ ಓಡಾಡೋದಕ್ಕೆ, ಇನ್ನೊಂದು ಮ್ಯಾನ್ಯುಲ್ ಆಗಿ ಓಡಾಡೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ರೆ. ಸೆಂಟರ್ ಅಲ್ಲಿ ಕಾಲಮ್ ಕೂಡ ಬಂದಿದೆ. ಈ ಪಾರ್ಕಿಂಗ್ ಅಲ್ಲಿ ನಮ್ಗೆ ಬೋರು ಮತ್ತೆ ಕಾವೇರಿ ವಾಟರ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿದೆ. 2 ಇದೆಲ್ಲ ಇಲ್ಲಿಗೆ ನಮ್ಗೆ ಬೋರು ಮತ್ತೆ ಕಾವೇರಿ ವಾಟರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಅನ್ನ ನೋಡ್ಬೋದು, ವಿತ್ MS ವರ್ಕ್ ಅಲ್ಲಿ ಕೂಡ ನಮ್ಗೆ ಆಲ್ರೆಡಿ ಕಂಪ್ಲೀಟ್ ಸೇಫ್ಟಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಪರ್ಮನೆಂಟ್ ಆಗು ಇದೆ. RR ನಂಬರ್ ನೋಡ್ಬೋದು, ಇದು ಪರ್ಮನೆಂಟ್ ನಂಬರ್ ಗಳು. ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಆಲ್ರೆಡಿ ಪರ್ಮನೆಂಟ್ ಆಗೋಗಿದೆ. ಈ ಪಾರ್ಕಿಂಗ್ ಅಲ್ಲಿ ನೋಡ್ಬೋದು ವೀಕ್ಷಕರೆ, ಆರಾಮಾಗಿ ಒಂದು ಕಾರು, ಒಂದು 5 ರಿಂದ 6 ಟೂ ವೀಲರ್ ನಿಲ್ಸ್ಕೊಬಹುದು. ಆಕ್ಚುಲಿ ಬಾಡಿಗೆ ಮನೆ ಆಗಿರೋದ್ರಿಂದ ಇದು 2 ವೀಲರ್ ಕನ್ಸಿಡರ್ ಆಗುತ್ತೆ, 2 ವೀಲರ್ ಕಾರ್ ಪಾರ್ಕಿಂಗು. ಈ ಪಾರ್ಕಿಂಗ್ ಎದುರುಗಡೆ ನಮ್ಗೆ ಒಂದು ರೂಮ್ ಇದೆ, ಒಂದು ಬ್ಯಾಚುಲರ್ ರೂಮ್ ಕೂಡ ಇದೆ. ಫ್ರಂಟ್ ಆಫ್ ಮೈನ್ ಡೋರ್ ನೋಡ್ಬೋದು, ಇದು ಟೀಕುಡ್ ಡೋರು, ಇದು ನಮ್ಗೆ ಈಸ್ಟ್ ಫೇಸಿಂಗ್ ಗೆ ಬರುತ್ತೆ. ಈ ಡೋರ್ ನಮ್ಗೆ ಈಸ್ಟ್ ಫೇಸಿಂಗು. ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು ವೀಕ್ಷಕರೆ, ಹಾಲು ಕಿಚನ್ಗೆ ಕೂಡ ನಮ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಐಟಮ್ಗಳೆಲ್ಲ ವೇಸ್ಟೇಜ್ ಐಟಮ್ ಇಟ್ಟಿದ್ರಲ್ಲ, ಅದು ನಮ್ಗೆ ಕಿಚನ್ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ಪ್ರೊವಿಷನ್ ಮಾಡಿರುವಂತದ್ದು. ಕಾಮನ್ ಬಾತ್ರೂಮು, ಆಲ್ರೆಡಿ ಕಮೋಡ್ ಮತ್ತೆ ಪ್ರತಿ ಒಂದು ಐಟಮ್ಸ್ಗಳು ಕೂಡ ನಮ್ಗೆ ಫಿಟ್ಟಿಂಗ್ಸ್ಗಳು ಕೂಡ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಪ್ರತಿ ಒಂದು ಕೂಡ ನಮ್ಗೆ ಸೆರಾ ಬ್ರ್ಯಾಂಡ್ ಯೂಸ್ ಮಾಡಿರುವಂತದ್ದು. ಬಾತ್ರೂಮ್ ಮತ್ತೆ ಇಲ್ಲಿ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ಶವರ್ ಕೂಡ ಇದೆ. ಹ್ಯಾಂಡ್ ವಾಶ್ಗೆ ನಮ್ಗೆ ಆಲ್ರೆಡಿ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಹ್ಯಾಂಡ್ ವಾಶ್ಗೆ ಏನೇನು ಬೇಕು ಪ್ರತಿ ಒಂದು ಕೂಡ ಐಟಮ್ಗಳೆಲ್ಲ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಮನೆ ಹಿಂದೆಗಡೆ ವೆಂಟಿಲೇಷನ್ ಪರ್ಪಸ್ಗೆ ಕೂಡ ನಮ್ಗೆ 2 ಅಡಿಗಳು ಜಾಗ ಬಿಟ್ಟಿದ್ದಾರೆ. ನೋಡಿ ಎಷ್ಟು ವೈಡ್ ಆಗಿದೆ, ಇದು ಎಕ್ಸಾಕ್ಟ್ 2 ಫೀಟ್ ಬಿಟ್ಟಿದ್ದಾರೆ ನಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ. ಎಕ್ಸಾಕ್ಟ್ 2 ಫೀಟ್ ಬಿಟ್ಟಿದ್ದಾರೆ. ಹಿಂದೆಗಡೆ ಮನೆದು ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಟೆರೆಸ್ ಅಲ್ಲಿ ತೋರಿಸ್ತೀನಿ ಎಷ್ಟು ಮನೆಗಳಾಗಿದೆ ಅಂದ್ರೆ ಅಷ್ಟು ಮನೆಗಳಾಗಿದೆ. ಮೆಟ್ರೋ, KSRTC, ಬಸ್ ಸ್ಟಾಪ್, BMTC ಬಸ್ ಸ್ಟಾಪ್, ಪ್ರತಿ ಒಂದೂ ನಮ್ಗೆ ತುಂಬಾ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಸಿಗುತ್ತೆ ನೋಡ್ಬೋದು. ಕೆಳಗಡೆ ಪಾರ್ಕಿಂಗ್ ವಿತ್ 1 RK. ಸ್ಟೇರ್ ಕೇಸ್ ನೋಡ್ಬೋದು, ಇದು ನಮ್ಗೆ MS ವರ್ಕ್ ಅಲ್ಲಿ ಸೇಫ್ಟಿ ಮಾಡಿದ್ದಾರೆ. ರೆಡ್ಸ್ ರೈಲಿಂಗ್ಸ್ ಇದ್ರ ಪಕ್ಕದಲ್ಲಿ ನೋಡ್ಬೋದು, ಸ್ಟೆಪ್ಗಳು ಕೊಟ್ಟಿದಾರಲ್ಲ, ಆ ಗ್ರಾನೈಟ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಸ್ಟೆಪ್ ಅಲ್ಲಿ ಕೂಡ ನಾವು ಪಾರ್ಟ್ಗಳನ್ನ ಇಟ್ಕೊಬಹುದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ಸ್ಪೇಸ್ ಇದೆ, ಇನ್ ಕೇಸ್ ಬಿಲ್ಡಿಂಗ್ ಓನರ್ ಏನಾದ್ರು ಇಲ್ಲೇ ಏನಾದ್ರು ಸ್ಟೇ ಆದ್ರೆ ಈ ಐಟಮ್ನ ಏನಾದ್ರು ಈ ಜಾಗನ ಈ ಸ್ಪೇಸ್ನ ನಾವು ಯೂಸ್ ಮಾಡ್ಕೊಬಹುದು ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಫ್ಲೋರಿಂಗ್ ನೋಡ್ಬೋದು ನಮ್ಗೆ ಗ್ರಾನೈಟ್ ಫ್ಲೋರಿಂಗ್. ಆ ಲೆಫ್ಟ್ ಸೈಡ್ ಅಲ್ಲಿ ಏನ್ ಜಾಗ ಇದೆ ಈ ಪೋರ್ಷನ್ ಅಲ್ಲಿ, ಇಲ್ಲೆಲ್ಲ ಪಾಟ್ಗಳು ಇಟ್ಕೊಬಹುದು, ಏನಾದ್ರು ಐಟಮ್ಗಳನ್ನ ಇಟ್ಕೊಬಹುದು ಶೋ ಪೀಸ್ ತರ ನೋಡ್ಬೋದು ವೀಕ್ಷಕರೆ. ನೋಡಿ ಪ್ರತಿ ಒಂದು ಸ್ಟೆಪ್ಗೂ ಕೂಡ ನಮ್ಗೆ ಬರ್ಬೇಕಾದ್ರೆ ವೆಂಟಿಲೇಷನ್ ಪರ್ಪಸ್ಗೂ ಕೂಡ ವಿಂಡೋಗಳು ಇಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ ಈ ಪೋರ್ಷನ್ ಅಲ್ಲಿ ನೋಡಿ ವೆಂಟಿಲೇಷನ್ ಪರ್ಪಸ್ಗೆ 2 ಕಿಟಕಿಗಳು, ಆ ಸ್ಟ್ಯಾಂಡಿಂಗ್ ಸ್ಲಾಬ್ ಬರುತ್ತಲ್ಲ ಆ ಸ್ಟ್ಯಾಂಡಿಂಗ್ ಸ್ಲಾಬ್ಗೆ ಎಕ್ಸಾಕ್ಟ್ ನಮಗೆ ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋಗಳು ಇಟ್ಟಿದ್ದಾರೆ. ಯಾಕಂದ್ರೆ ಹಿಂದೆಗಡೆ ನಮ್ಗೆ 2 ಫೀಟ್ ಜಾಗ ಇದೆ ಅಂತ. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಇದ್ರದ್ದು ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಬರುತ್ತೆ, ಅದು ಟೀಕುಡ್ ಡೋರು, ಡಿಕೋ ಪಾಲಿಶ್ ಆಗಿರುವಂಥದ್ದು. ಡೋರ್ ಮುಂದೆ ನಾವು ನಿಂತ್ಕೊಂಡ್ರೆ ನಾವು ರಿಫ್ಲೆಕ್ಟ್ ಆಗ್ತೀವಿ, ಅಷ್ಟು ಫೈನ್ ಪಾಲಿಶ್ ಆಗಿದೆ. ಈಗ ನಾವು ಎಂಟ್ರಿ ಆಗಿದ ತಕ್ಷಣ ಹಾಲು 20-30 ಹೆಂಗೆ ಡಿಸೈನ್ ಅಲ್ಲಿ ಹೆಂಗ್ ಕಟ್ಟಬೇಕು ಅಷ್ಟು ಡಿಸೈನ್ ಅಲ್ಲಿ ಕಟ್ಟಿದ್ದಾರೆ. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ, ಕ್ಲೀನ್ ಆಗಿ ಯುಟಿಲೈಸ್ ಮಾಡಿಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಆರಾಮಾಗಿ ಸ್ಟೇ ಆಗ್ಬೋದು ಅಷ್ಟು ವಿಶಾಲವಾಗಿದೆ. 20-30 ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅಂತ ಹೇಳ್ಬೋದು, ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ. ಇದು ಹಾಲಲ್ಲಿ ಇದ್ದೀವಿ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮ್ಗೆ ಪೂಜಾ ಮನೆ. ಇವಾಗ ನಾವು ನೋಡ್ತಿರೋದು ಪೂಜಾ,
ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಬಾಕ್ಸ್ಗಳು ಕೂಡ ಎಲೆಕ್ಟ್ರಿಕ್ ವರ್ಕು ಕೂಡ ಐಟಮ್, ಇನ್ ಕೇಸ್ ಏನಾದರೂ ದೇವ್ರ ಸಾಂಗ್ಗಳು ಬರೋದಕ್ಕೆ ಏನಾದರೂ ಐಟಮ್ಗಳು ಯೂಸ್ ಮಾಡ್ತಾರಲ್ಲ ಅದಕ್ಕೂ ಕೂಡ ಒಳಗಡೆ ಪಾಯಿಂಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಲು ಒಂದು ಚಿಕ್ಕದಾಗಿ ಒಂದು ಸೋಫಾ ಹಾಕೊಬೋದು ಹಾಲಲ್ಲಿ, ಎಲ್ ಶೇಪಲ್ಲಿ ಕೂಡ ನಾವು ಸೋಫಾ ಹಾಕೋಬೋದು. ಇದು ಬಂದ್ಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು ವೀಕ್ಷಕರೇ. ಅಷ್ಟು ಅಷ್ಟು ವಿಶಾಲವಾಗಿದೆ ಈ ಕಿಂಗ್. ಇದು ನಮಗೆ ಕುಬೇರದ ಮೂಲೆ ಬರುತ್ತೆ, ಇದು ಮಾಸ್ಟರ್ ಬೆಡ್ರೂಮ್ ಕನ್ಸಿಡರ್ ಆಗುತ್ತೆ. ವಾರ್ಡ್ರೂಫ್ ನೋಡ್ಬೋದು, ಇಂಟೀರಿಯರ್ ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ಸ್ಲೈಡಿಂಗ್ ವಾರ್ಡ್ರೂಫು, ಮೇಲ್ಗಡೆ ಕೂಡ ನಮಗೆ 4 ಡ್ರಾಯರ್ ಬಾಕ್ಸ್ಗಳು ಕೂಡ ನಮಗೆ, ಅಂದರೆ ಡೋರ್ಗಳಿದೆ ಐಟಮ್ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಬಂದ್ಬಿಟ್ಟು ಅಟ್ಯಾಚ್ ಬಾತ್ರೂಮು. ಇಲ್ಲಿ ಬಾಲ್ಗಳಿಗೆ ವೆಟ್ರೋಫೈಟೈಲ್ಸು, ಫ್ಲೋರಿಂಗ್ಗೆ ಆಂಟಿಸ್ಕೈಡ್ ವೆಟ್ರೋಫೈಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಬ್ರ್ಯಾಂಡೆಡ್ ಬಂದ್ಬಿಟ್ಟು ಸೆರಾ, ಕಮೋಡ್ ಆಗಲಿ ಫಿಟ್ಟಿಂಗ್ಸ್ ಆಗಲಿ ಪ್ರತಿಯೊಂದು ಐಟಮು ಕೂಡ ನಮಗೆ ಸೆರಾ ಬ್ರ್ಯಾಂಡೇ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಅಷ್ಟೇ ಬಾತ್ರೂಮು ಮತ್ತು ಸ್ನಾನ ಮಾಡೋದಕ್ಕೆ ಶವರ್ ಎಲ್ಲ ಪ್ರತಿಯೊಂದಿದೆ. ಹ್ಯಾಂಡ್ ವಾಶ್ಗೂ ಕೂಡ ನಮಗೆ ಪ್ರೊವಿಷನ್ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ಬಾತ್ರೂಮ್, ಇದು ಸೇಮ್ ಡಿಸೈನ್ ಪ್ರತಿಯೊಂದು ಮನೆಗೂ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಏನು ನೋಡ್ತಾ ಇದ್ದೀವಿ ಸೇಮ್ ಡಿಸೈನು, ಸೇಮ್ ಕ್ವಾಲಿಟಿ. ಇಲ್ಲಿ ಹೇಗಿದೆ ಕಾಪಿ ಪೇಸ್ಟ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಸೇಮ್ ಕಾಪಿ ಪೇಸ್ಟ್ ನಮಗೆ ಮಾಡಿದ್ದಾರೆ. ಮಾಮೂಲಿ ವಾಲ್ಗಳಿಗೆ ವೆಟ್ರೋಫೈಟೈಲ್ಸು, ಫ್ಲೋರಿಂಗ್ಗೆ ಆಂಟಿಸ್ಕೈ ವೆಟ್ರೋಫೈಟೈಲ್ಸ್ ಯೂಸ್ ಮಾಡಿರುವಂಥದ್ದು. ಅಲ್ಲಿ ನಮಗೆ ವಿಶಾಲವಾಗಿದೆ. ಇಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಈ ಜಾಗ ಕೊಟ್ಟಿದ್ದಾರೆ ನೋಡಿ, ಇದು ನಮಗೆ ಬಾಲ್ಕನಿ ಕನ್ಸಿಡರ್ ಆಗುತ್ತೆ. ಈ ಸ್ಪೇಸಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ನೋಡ್ಬೋದು ವೀಕ್ಷಕರೇ, ಬಾಲ್ಕನಿ ಸ್ಪೇಸ್ ಅಲ್ಲಿ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಔಟ್ರ್ ನೋಡ್ಬೋದು, ತುಂಬ ಅಂದರೆ ತುಂಬ ಮನೆಗಳಾಗಿದೆ. ಈಗ ಡೆವಲಪ್ ಆಗ್ತಾ ಇರೋಂಥ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ವಾಷಿಂಗ್ ಮಿಷಿನ್ ಜಾಗ, ಇನ್ವರ್ಟರ್ ಮತ್ತು ಔಟ್ ವಾಟರ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ ವ್ಯವಸ್ಥೆ ಕೂಡ ಇದೆ, ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬ ಒಳ್ಳೆ ಡಿಸೈನಲ್ಲಿ ಜಾಗ ಕೂಡ ಎಲ್ಲೂ ವೇಸ್ಟ್ ಮಾಡಿಲ್ಲ. ಸಖತ್ತಾಗಿ ಒಂದು ಫ್ಯಾಮಿಲಿ ಬಾಡಿಗೆಗೆ ಬಂದರೆ ಅಚ್ಚುಕಟ್ಟಾಗಿ ಸಂಸಾರ ಮಾಡೋ ಹಾಗೆ ತುಂಬ ಪ್ಲಾನ್ಡಾಗಿ ನಮಗೆ ಈ ಮನೇನ ಸಖತ್ತಾಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ರು ಚಿಲ್ಡ್ರನ್ಸ್ ಬೆಡ್ರೂಮು, ಒಂದು ಸೆಮಿ ಪಿ ಓ ಪಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಬೆಡ್ರೂಮಲ್ಲಿ ಒಂದು ಕ್ವೀನ್ ಕಾಟ್ ಹಾಕ್ಬೋದು, ಅದಕ್ಕೆ ಕಿಂಗ್ ಹಾಕೋದಕ್ಕಾಗೋದು ಸ್ವಲ್ಪ ಕಂಜೆಸ್ಟ್ ಆಗುತ್ತೆ. ಕ್ವೀನ್ ಹಾಕ್ಬೋದು, ವಿಶಾಲವಾಗಿದೆ. ಕ್ವೀನ್ ಹಾಕ್ಬೋದು, ಆ ಸ್ಪೇಷಿಯಸ್ ಆಗಿ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ನೋಡ್ಬೋದು ಒಂದು ಕ್ವೀನ್ ಸೈಜಲ್ಲಿ ಇರುವಂತಹ ಕಾಟ್ನ ನಾವು ಹಾಕ್ಬೋದು ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಇರುವಂಥ ರೂಮ್ಗೆ. ವಿಂಡೋಗಳಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ, ವೆಂಟಿಲೇಷನ್ ಚೆನ್ನಾಗಿದೆ, ಬ್ಯಾಕ್ ಸೈಡ್ 2 ಫೀಟ್ ಬಿಟ್ಟಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಈ ಪೋರ್ಷನ್ ನೋಡ್ಬೋದು, ಕಿಚನ್ನು ಮಾಡ್ಯುಲರ್ ಕಿಚನ್, ಸೆಮಿ ಮಾಡ್ಯುಲರ್ ಅಂತಲೇ ಹೇಳ್ಬೋದು. ಕೆಳಗಡೆ ಫುಲ್ಲು ನಮಗೆ ಇಂಟೀರಿಯಲ್ ವರ್ಕ್ ಕಂಪ್ಲೀಟ್ ಆಗಿದೆ, ಮೇಲ್ಗಡೆ ಕೂಡ ನಮಗೆ ಇಂಟೀರಿಯಲ್ ಆಗಿದೆ. ಇದ್ದಾರೆ ಪರವಾಗಿಲ್ಲ, ಇರ್ಬೋದು ಒಂದು 4 ಜನ ನಿಂತ್ಕೊಂಡು ಅಡುಗೆ ಮಾಡೋಷ್ಟು ಜಾಗ ಇದೆ. ಬಟ್ ನಮಗೆ 20-30 ಇನ್ನೂ ಇದಕ್ಕಿಂತ ನಾವಿನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಾಲ್ಗಳಿಗೆ ವೆಟ್ರೋಫೈಟೈಲ್ಸ್ನ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸು. ಮೇಲ್ಗಡೆ ಮತ್ತೆ ಅದರ ಸೆಂಟ್ರಲ್ ಎಲ್ಲ ನಮಗೆ ಇಂಟೀರಿಯಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಗ್ರಾಸರಿ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಓಕೆ, ಚೆನ್ನಾಗಿದೆ. ಕೊಡೋ ದುಡ್ಗಂತೂ ಮೋಸ ಇಲ್ಲ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಓನರ್ ಇದ್ಕೊಂಡು ರೆಂಟಲ್ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಾಪರ್ಟಿ. ಇವಾಗ ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ಏನು ಡಿಸೈನ್ ಬರುತ್ತೋ ಅದೇ ಡಿಸೈನೇ ನಮಗೆ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಬರುವಂಥದ್ದು. ಹಾಲ್ ನೋಡ್ಬೋದು, ಈ ಟಿ ವಿ ಕ್ಯಾಬಿನೆಟ್ ಇದೆಯಲ್ಲ, ಈ ಟಿ ವಿ ಕ್ಯಾಬಿನೆಟಿಂದ ಎಲ್ ಶೇಪ್ವರೆಗೂ ಕೂಡ ನಾವು ಕಾಟ್ ಹಾಕೊಬೋದು. ಅಷ್ಟು ವಿಶಾಲವಾಗಿದೆ ಇಲ್ಲಿ ಲಿವಿಂಗ್ ರೂಮು. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಎಂ ಎಸ್ ವರ್ಕಲ್ಲಿ ಕಂಪ್ಲೀಟ್ ಮಾಡಿರುವಂತಹ ರೈಲಿಂಗ್ಸ್ ಇದೆ. ಕಾರಿಡಾರ್ ನೋಡ್ಬೋದು, ನೋಡಿ ಕಾರಿಡಾರ್ ಇದೆ, ಅದು ನಮಗೆ ವಿಶಾಲವಾಗೇ ಇದೆ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ 2 BHK ಹೌಸಲ್ಲಿ ಇದ್ದೀವಿ. ಎಂಟ್ರೆನ್ಸಲ್ಲೇ ಹಾಲು, ರೈಟ್ ಸೈಡಲ್ಲಿ ಟಿ ವಿ ಕ್ಯಾಬಿನೆಟ್, ಪಕ್ಕದಲ್ಲಿ ಪೂಜಾ ಮನೆ. ಇಂಟೀರಿಯಲ್ ವರ್ಕು ಮತ್ತು ಪಿ ಒ ಪಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಿಚನ್ನು ಸೇಮ್ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ, ಮೇಲೆಗಡೆ ಗ್ರಾನೈಟ್ ಯೂಸ್ ಮಾಡಿದರೆ, ಮೇಲ್ಗಡೆ ಕೆಳಗಡೆ ಎಲ್ಲ ಇಂಟೀರಿಯಲ್ ವರ್ಕ್ ಕಂಪ್ಲೀಟ್ ಮಾಡಿದರೆ. ಮಾಮೂಲಿ ಇದು ವಾಷಿಂಗ್ ಮಿಷಿನ್ ಜಾಗ, ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲಿ ಕ್ವೀನ್ ಸೈಜ್ ಕಾಟ್ ಕೂಡ ಹಾಕೋಬೋದು. ಸೇಮ್ ಫಸ್ಟ್ ಫ್ಲೋರಲ್ಲಿ ಹೇಗೆ ನೋಡಿದ್ರು ಸೇಮ್ ಸೆಕೆಂಡ್ ಫ್ಲೋರಲ್ಲೂ ಅದೇ ಡಿಸೈನೇ ಮೇಂಟೈನ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್, ಇದು ಎಲ್ಲದಕ್ಕೂ ಸೆರಾ ಐಟಮೇ ಯೂಸ್ ಮಾಡಿರುವಂಥದ್ದು, ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ಒಂದು ಹೇಳೋದು ಬಿಟ್ಟೆ ನಾನು, ಅದೇ ಹೇಳ್ತೀನಿ. ಇದು ಕಿಂಗ್ ಸೈಜ್ ಮಾಸ್ಟರ್ ಬೆಡ್ರೂಮ್, ಇದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು.
ಇಲ್ಲಿ ನೋಡ್ಬೋದು ವೀಕ್ಷಕರೇ, ಈ ಮಾಸ್ಟರ್ ಈ ಬಾತ್ರೂಮ್ ಅಂತ ನಾನು ಫಸ್ಟ್ ಫ್ಲೋರ್ ಅಲ್ಲಿ ಹೇಳಿದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಲ್ಗಡೆ ಫ್ಲೋರಿಂಗ್ ಇದೆಯಲ್ಲ ಸೀಲಿಂಗು, ಅಲ್ಲಿಗೆ ನಮಗೆ ಎಂಡ್ ಮಾಡಿದ್ದಾರೆ ವೆಂಟಿಲೇಷನ್ಗೆ. ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಗೆ ಸೀಲಿಂಗು ಕಂಪ್ಲೀಟ್ ಆಯಿತು. ಇಲ್ಲಿ ಈ ಬಾತ್ರೂಮ್ಗೆ ವೆಂಟಿಲೇಷನ್ಗೆ ಅಲ್ಲೊಂದು ವಿಂಡೋ ಇದೆ. ಈ ಕಾಮನ್ ಬಾತ್ರೂಮ್ಗೆ ವೆಂಟಿಲೇಷನ್ ತೋರಿಸ್ತೀನಿ ನೋಡಿ. ನೋಡಿ ಮೇಲ್ಗಡೆ ಗೀಸರ್ ಇಟ್ಕೊಳ್ಳೋದಕ್ಕೂ ಪ್ರೊವಿಷನ್ ಇದೆ, ವೆಂಟಿಲೇಷನ್ ಕೂಡ ನಮಗೆ ಪ್ರೊವಿಷನ್ ಮಾಡಿದ್ದಾರೆ. ಸಖತ್ತಾಗಿ ಒಳ್ಳೆ ಪ್ಲ್ಯಾನ್ಡಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಫಸ್ಟ್ ಫ್ಲೋರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಸೆಕೆಂಡ್ ಫ್ಲೋರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಳ್ಳೆ ಕಾನ್ಸೆಪ್ಟಲ್ಲಿ ನಮಗೆ ವೆಂಟಿಲೇಷನ್ಗೆಲ್ಲ ನಮಗೆ ತುಂಬ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿ ಒಂದು ಸ್ಟ್ಯಾಂಡಿಂಗ್ ಸ್ಲ್ಯಾಬ್ಗೂ ಕೂಡ ನಮಗೆ ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. ಈಗ ಮೂರನೇ ಫ್ಲೋರಲ್ಲಿ ಇದ್ದೀವಿ, ಇದು ಅಷ್ಟೇ 2 BHK ಬರುತ್ತೆ. ಇಲ್ಲಿ ಸ್ವಲ್ಪ ಪಿ ಒ ಪಿ ವರ್ಕನ್ನು ಸ್ವಲ್ಪ ಹಾಲಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೊಂದು ಎಕ್ಸ್ಟ್ರಾ, ಈ ಪೀಸ್ ಒಂದು ಎಕ್ಸ್ಟ್ರಾ ಬರುತ್ತೆ, ಮುಂದೆಗಡೆ ಬಂದಿದ್ದೆಲ್ಲ ಅದೊಂದು ಎಕ್ಸ್ಟ್ರಾ ಬರುತ್ತೆ ಈ ಪೋರ್ಷನಲ್ಲಿ. ಸೇಮ್ ಹಾಲು, ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ರೂಮು, ಮಾಸ್ಟರ್ ಬೆಡ್ರೂಮು, ಚಿಲ್ಡ್ರನ್ಸ್ ಬೆಡ್ರೂಮು ವಿತ್ ಕಿಚನ್ನು ವಿತ್ ಬಾಲ್ಕನಿ. ಫಸ್ಟು ಸೆಕೆಂಡು ಥರ್ಡು ಸೇಮ್ ಡಿಸೈನೇ ಬರುತ್ತೆ. ಈಗ ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಸೇಮ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಟಾಪ್ ಟು ಬಾಟಮ್ವರೆಗೂ ನೋಡ್ಬೋದು ವೀಕ್ಷಕರೇ. ಈಗ ಟೆರೆಸಲ್ಲಿ ಇದ್ದೀವಿ, ಟೆರೆಸಲ್ಲಿ 1 RK ರೂಮ್ ಕೂಡ ಇದೆ. ಇದ್ರದ್ದು ಮಾರ್ಮಲಿ ವುಡ್ನ ಯೂಸ್ ಮಾಡಿರೋವಂಥದ್ದು. ಈಗ ರೂಮಲ್ಲಿದ್ದೀವಿ, ಇದು 1 RK. ಲೆಫ್ಟ್ ಸೈಡಲ್ಲಿ ಕಿಚನ್ಗೊಂದು ಪ್ರೊವಿಷನ್ ಮಾಡಿದ್ದಾರೆ. ಸಿಂಕು ವಿತ್ತು ಗ್ರಾನೈಟ್ ಸ್ಲ್ಯಾಬ್ ಇದೆ. ವಾಲ್ಗಳಿಗೆ ಬೆಟ್ರೂಮ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಒಂದು ಸೆಮಿ ಇಂಟೀರಿಯರ್ ಒಂದು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ವಾರ್ಡ್ರೂಫು, ಹಾಲು, ಪಕ್ಕದಲ್ಲಿ ಬಾತ್ರೂಮು. 1 RK ಹಾಲು, ಕಿಚನ್ನು, ಜಸ್ಟ್ ಒಂದು ಕಾಮನ್ ಬಾತ್ರೂಮು. ಒಳ್ಳೆ ಬ್ಯಾಚುಲರ್ಗೆ ಒಳ್ಳೆ ಹೇಳಿ ಮಾಡಿಸಿದ ರೂಮ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಇದು ಕೂಡ, ನಮಗೆ ತುಂಬ ಸ್ಪೇಷಿಯಸ್ ಆಗಿದೆ ಈ ರೂಮ್ ಕೂಡ. ನಾನು ಚೆನ್ನಾಗಿದೆ. ಸೇಮ್ ಇದಕ್ಕೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಇನ್ ಕೇಸ್ ಏನಾದರೂ ಈ ಪ್ರಾಪರ್ಟಿನ ನಾವು ತಗೋ ಬೈ ಮಾಡಿ ನಾವು ಬಾಡಿಗೆಗೆ ಕೊಡ್ತೀವಿ ಅಂದರೆ ಫಸ್ಟು ಬಾಡಿಗೆಗೆ ಬರೋದು ಈ ರೂಮ್ಗೆ ಅಂದ್ಕೊಳ್ತೀನಿ ನಾನು. ಟೆರೆಸಲ್ಲಿರೋ ರೂಮ್ಗೆ ಅಂತೂ ನಮಗೆ ಫಸ್ಟು ನಮಗೆ ಫಿಲ್ ಆಗೋಗುತ್ತೆ. ಇದ್ರ ಮೇಲೆ ಟ್ಯಾಂಕ್ ರೂಮ್ ಇದೆಯಲ್ಲ, ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಪ್ರಾವಿಷನ್ ಮಾಡಿದ್ದಾರೆ. 2000 ಲೀಟರ್ 2 ಟ್ಯಾಂಕ್ಗಳ ಪ್ರಾವಿಷನ್ ಇದೆ ಮೇಲ್ಗಡೆ. ಬನ್ನಿ ನೋಡೋಣ, ಬನ್ನಿ. ವೀಕ್ಷಕರೇ, ಈಗ ನಾವು ಫುಲ್ ಟೆರೆಸಲ್ಲಿ ಇದ್ದೀವಿ. ನೋಡ್ಬೋದು 2000 ಲೀಟರ್ 2 ಟ್ಯಾಂಕ್ಗಳು, 4000 ಲೀಟರ್ ಇದೆ. ಮತ್ತೆ ಪಾರ್ಕಿಂಗ್ ಅಲ್ಲಿ ಕೂಡ ನಮಗೆ ಟ್ಯಾಂಕ್ ಪ್ರಾವಿಷನ್ ಮಾಡಿದರೆ. ಔಟರ್ ವ್ಯೂ ನೋಡ್ಬೋದು, ತುಂಬಾ ಮನೆಗಳಾಗಿದೆ. ಶೋಭಾ ಫಾರೆಸ್ಟ್ ಅಪಾರ್ಟ್ಮೆಂಟ್ ಕೂಡ ನಮಗೆ ನಮ್ಮ ಈ ಬಿಲ್ಡಿಂಗ್ ಹಿಂದೆಗಡೆಗೆ ಬರುತ್ತೆ. ಪಕ್ಕದಲ್ಲೆಲ್ಲ ಅಪಾರ್ಟ್ಮೆಂಟ್ಗಳಿದೆ, ಮುಂದೆಗಡೆ ಬಿಡಿಯೋ ಪಾರ್ಕ್ ಇದೆ, ಬಿಡಿಯೋ ಪ್ರಾಪರ್ಟಿಗಳಿದೆ. ಮುಂದೆಗಡೆ ನೋಡ್ಬೋದು ಮೆಟ್ರೋ ಸ್ಟೇಷನ್ ಇದೆ. ಇದು ನಮಗೆ ಎಕ್ಸಾಕ್ಟ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ ನಮಗಿರೋದಂಥದ್ದು. ಕನಕಪುರ ರೋಡಲ್ಲಿ ಓಡಾಡೋ ವೆಹಿಕಲ್ ಕೂಡ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಕೂಡ ನಮಗೆ ತೋರಿಸಿದ್ದೀನಿ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ BMTC ಬಸ್ ಸ್ಟಾಪ್ಗೆ ಹೋಗ್ಬೋದು, KSRTC ಬಸ್ ಸ್ಟಾಪ್ಗೆ ಹೋಗ್ಬೋದು, ಮತ್ತು ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಇದು ನೋಡಿದ್ರಲ್ಲ, ಇದು ನಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ ಬರುವಂತಹ ಸ್ಟೇಷನ್ ಅದು. ಈ ಬಿಲ್ಡಿಂಗಿಂದ 2 ಸ್ಟೇಷನ್ಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ, 20-30ರಲ್ಲಿ ಒಳ್ಳೆ ಡಿಸೈನಲ್ಲಿ ಕಟ್ಟಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾರಾಟಕ್ಕಿದೆ, ಒಳ್ಳೆ ರೇಟಲ್ಲಿದೆ. ಈ ಪ್ರಾಪರ್ಟಿ ಏನಾದರೂ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ರೈಟ್ ಸೈಡಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ದಯವಿಟ್ಟು ಇದುವರೆಗೂ ಯಾರು ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.